ರೇವ್ ಪಾರ್ಟಿಯಲ್ಲಿ ಭಾಗಿಯಾದವನಿಗೆ ಆಂಧ್ರ ಪೊಲಿಟಿಕಲ್ ಲಿಂಕ್. ರೇವ್ ಪಾರ್ಟಿ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರಿಂದ ತನಿಖೆ ಚುರುಕು. ಪ್ರಕರಣದ ಎ1 ಆರೋಪಿ ಅರುಣ್ ಕುಮಾರ್ಗೆ ಆಂಧ್ರ ಪ್ರದೇಶದ ರಾಜಕಾರಣಿಗಳ ಜೊತೆ ನಂಟು. ಆಂಧ್ರಪ್ರದೇಶದ ಸಿಎಂ ಜಗತ್ ಮೋಹನ್ ರೆಡ್ಡಿ ಜೊತೆ ಫೋಟೋಗಳನ್ನು ತೆಗೆಸಿಕೊಂಡು ಓಡಾಡ್ತಾ ಇದ್ದ ಅರುಣ್, ವೈಎಸ್ಆರ್ಪಿ ಪಾರ್ಟಿಯ ಮುಖಂಡರ ಜೊತೆಯೂ ಕೂಡ ಗುರುತಿಸಿಕೊಂಡಿದ್ದಂತಹ ಅರುಣ್, ದಾಳಿ ವೇಳೆ ಫಾರ್ಮ್ ಹೌಸ್ನಲ್ಲಿ ಆಂಧ್ರ ಎಂಎಲ್ಎ ಪಾಸ್ ಇರೋ ಕಾರ್ ಕೂಡ ಪತ್ತೆಯಾಗಿತ್ತು. ಯಾವ ಎಂಎಲ್ಎ ಹೆಸರಿನಲ್ಲಿ ಯಾರಿಗೆ ಯಾವ ಉದ್ದೇಶಕ್ಕಾಗಿ ಪಾಸ್ ನೀಡಿದ್ರು ಅನ್ನೋ ಬಗ್ಗೆ ತನಿಖೆ ನಡೆಸ್ತಾ ಇದೆ ಸಿಸಿಬಿ. ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸ್ತಾ ಇದ್ದ ಅರುಣ್ ಪ್ರಮುಖ ಆರೋಪಿ ವಾಸು ಜೊತೆ ಆತ್ಮೀಯವಾಗಿದ್ದ. ವಾಸು ಜೊತೆ ಅರುಣ್ ಕೂಡ ಸೇರಿ ಪಾರ್ಟಿ ಆಯೋಜನೆ ಮಾಡಿರೋ ಬಗ್ಗೆ ಅನುಮಾನವಿದ್ದು ತನಿಖೆಯನ್ನ ಈಗಾಗಲೇ ಸಿಸಿಬಿ ಇನ್ನಷ್ಟು ಚುರುಕುಗೊಳಿಸಿದೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.